ಇವತ್ತಿನ ವಿಶೇಷ 10 ರಿಂದ 15 ನಿಮಿಷದಲ್ಲಿ ಮಾಡಿ ಮುಗಿಸುವಂತ ಬೆಳಗಿನ ತಿಂಡಿ ಕಾಂಬೋ ಅದೇನು ಅಂತಂದ್ರೆ ನೀರು ಉಪ್ಪಿಟ್ಟು ಜೊತೆ ನೀರು ಚಟ್ನಿ। ಬಿಸಿ ಬಿಸಿಯಾದಂತ ಈ ಉಪ್ಪಿಟ್ಟನ್ನ ನೀರು ಚಟ್ನಿ ಜೊತೆ ನೆಂಚಿಕೊಂಡು ತಿಂತಿದ್ರೆ ಆಹಾ ಅದ್ಭುತವಾಗಿರುತ್ತೆ। ಉಪ್ಪಿಟ್ಟು ಬೇಡ ಅನ್ನೋರು ಸಹ ಇಷ್ಟಪಟ್ಟು ತಿನ್ನುವಂತ ಕಾಂಬೋ ರೆಸಿಪಿ। ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ। ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ। ಮೊದಲು ನೀರು ಉಪ್ಪಿಟ್ಟು ಮಾಡೋಣ। ಅದಕ್ಕೋಸ್ಕರ ಇಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಬಾಣಲಿಗೆ ಹಾಕ್ಕೊಂಡು ಎಣ್ಣೆ ಒಂದು ಮಟ್ಟಿಗೆ ಬಿಸಿಯಾಗಿದೆ ಅಂದಾಗ 1/2 ಟೀ ಸ್ಪೂನಷ್ಟು ಜೀರಿಗೆ, 1/2 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ। ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಹಾಗೆಯೇ ಜೀರಿಗೆ ಉದ್ದಿನಬೇಳೆ ಸ್ವಲ್ಪ ಕಲರ್ ಲೈಟಾಗಿ ಚೇಂಜ್ ಆಗಬೇಕು। ಅಲ್ಲಿವರೆಗೆ ಲೋ ಫ್ಲೇಮಲ್ಲಿ ಹುರ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ 1 ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಂಡಿದ್ದೀನಿ। ಹಾಗೆಯೇ ಸ್ವಲ್ಪ ಕರಿಬೇವಿನ ಎಲೆ, ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ಎಣ್ಣೆಯಲ್ಲಿ ಹುರ್ಕೊಳ್ತಾ ಇದ್ದೀನಿ। ಎಲ್ಲಿವರೆಗೆ ಹುರ್ಕೋಬೇಕು ಅಂತಂದರೆ ಆ ಶುಂಠಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹಸಿಮೆಣಸಿನಕಾಯಿ ಸ್ವಲ್ಪ ಬಾಡಬೇಕು। ಅದೆಲ್ಲ ಚೆನ್ನಾಗಿ ಆಗಿದೆ ಅಂದಾಗ ಇದಕ್ಕೆ 1/4 ಟೀ ಸ್ಪೂನಷ್ಟು ಇಂಗಿನ ಪುಡಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ। ಎಲ್ಲ ಲೋ ಫ್ಲೇಮಲ್ಲೇ ಬಾಡಿಸ್ಕೊಳ್ತಾ ಇದ್ದೀನಿ। ಶುಂಠಿ, ಹಸಿಮೆಣಸಿನಕಾಯಿ ಈ ಬೇಳೆ ಎಲ್ಲ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ, ಆದಷ್ಟು ಲೋ ಫ್ಲೇಮಲ್ಲಿ ಇದನ್ನ ಬಾಡಿಸ್ಕೊಳ್ಳಿ। ಇದೆಲ್ಲ ಒಂದು ಮಟ್ಟಿಗೆ ಆಗಿದೆ ಅಂದಾಗ ಒಂದು ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ। ಏನಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಂತಂದರೆ ನಾವು ಮಾಡ್ತಾ ಇರೋದು ನೀರುಪ್ಪಿಟ್ಟು, ಇದನ್ನು ತಿನ್ನಬೇಕಾದ್ರೆ ಬರೀ ಫ್ಲೇವರ್ ಮಾತ್ರ ನಮಗೆ ಗೊತ್ತಾಗಬೇಕು, ಬಾಯಿಗೆ ದಪ್ಪ ಸಿಕ್ಕಿದ್ರೆ ಅಷ್ಟು ರುಚಿಯಾಗಿರೋದಿಲ್ಲ। ಈಗ ನೀರುಪ್ಪಿಟ್ಟಿಗೆ ನಾವೀಗ ಈರುಳ್ಳಿ ಬಾಡಿಸ್ಬೇಕಾದ್ರೆ ಸ್ವಲ್ಪ ಉಪ್ಪನ್ನು ಈಗ ಸೇರಿಸ್ತಾ ಇದ್ದೀನಿ, ಈರುಳ್ಳಿ ಬೇಗ ಬಾಡಲಿ ಅಂತ। ಈಗ ಲೈಟಾಗಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಅಂದರೆ ಗಾಜಿನ ಥರ ಆಗಿದೆ ಅನ್ನೋ ಸಮಯದಲ್ಲಿ ನಾನಿವಾಗ 1 ಕಪ್ಪಿನಷ್ಟು ಬಾಂಬೆ ರವೆ, ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಅಂತ ಕರೀತಾರೆ, ಅದನ್ನು ಸೇರಿಸ್ತಾ ಇದ್ದೀನಿ। ಇಷ್ಟು ರವೆಯಲ್ಲಿ ಸುಮಾರು 3 ರಿಂದ 4 ಜನ ಉಪ್ಪಿಟ್ಟನ್ನು ಆರಾಮಾಗಿ ತಿನ್ಬೋದು। ಈಗ ರವೆ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಒಂದು 5 ರಿಂದ 7 ನಿಮಿಷ ಹುರ್ಕೋಬೇಕಾಗುತ್ತೆ। ಎಲ್ಲಿವರೆಗೆ ಅಂದರೆ ರವೆ ಊದಬೇಕು, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು। ಆ ರವೆ ಹುರಿಬೇಕಾದ್ರೇ ಉಪ್ಪಿಟ್ಟಿಗೆ ತಕ್ಕಂತೆ ಉಪ್ಪನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ। ಮೊದಲೇ ಸ್ವಲ್ಪ ಉಪ್ಪನ್ನು ಸೇರಿಸಿದೆ, ಈಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಜೊತೆಗೆ ರವೆನ ಎಣ್ಣೆ ಒಗ್ಗರಣೆ ಜೊತೆ ಹುರಿತಾ ಇದ್ದೀನಿ। ಈಗ ನೋಡಿದರೆ ಈ ರವೆ ಎಲ್ಲ ಚೆನ್ನಾಗಿ ಹುರಿದಾಗಿದೆ, ಸ್ವಲ್ಪ ದಪ್ಪಗೆ ಊದಿದೆ, ಹಾಗೆ ಲೈಟಾಗಿ ಕಲರ್ ಚೇಂಜ್ ಆಗಿದೆ। ಜಾಸ್ತಿ ಕಲರ್ ಚೇಂಜ್ ಆಗಬಾರ್ದು, ಹಾಗಾಗಿ ಆದಷ್ಟು ಇದನ್ನು ಲೋ ಫ್ಲೇಮಲ್ಲೇ ಹುರ್ಕೋಬೇಕಾಗುತ್ತೆ। ಇದಕ್ಕೆ ನಾನಿವಾಗ ನೀರನ್ನು ಸೇರಿಸ್ತಾ ಇದ್ದೀನಿ, ಕುದಿತಿರೋ ಅಂಥ ನೀರು ಎಷ್ಟು ಅಂತಂದರೆ ಯಾವ ಕಪ್ಪಿನಲ್ಲಿ ನಾನು ರವೆ ತೊಗೊಂಡಿದ್ದೋ ಅದೇ ಕಪ್ಪಿನಲ್ಲಿ 6 ಕಪ್ಪಿನಷ್ಟು ನೀರನ್ನ ನಾನಿಲ್ಲಿ ಕುದಿಸ್ತಾ ಇದ್ದೀನಿ। 1 ಕಪ್ ರವೆಗೆ 6 ಕಪ್ಪಿನಷ್ಟು ನೀರು, ಅದು ತುಂಬಾ ಮುಖ್ಯ, ಯಾಕೆ ಅಂದರೆ ನೀರು ಉಪ್ಪಿಟ್ಟಿನ ಹದ ಕರೆಕ್ಟಾಗಿರಬೇಕು। ಹಾಗಾಗಿ ಈಗ ಚೆನ್ನಾಗಿ ಕುದಿತಿರೋ ಅಂಥ ನೀರು 6 ಕಪ್ಪಿನಷ್ಟು ನೀರನ್ನು ಈ ರವೆ ಒಂದಿಗೆ ಸೇರಿಸಿ ಫ್ಲೇಮನ್ನು ಹೈಯಲ್ಲಿ ಇಟ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ। ರವೆನೂ ಬಿಸಿ ಇದೆ, ಹಾಗೆಯೇ ನಾವು ಹಾಕಿರೋದು ಕುದಿಯೋಂಥ ನೀರಾಗಿರೋದ್ರಿಂದ ಗಂಟಾಗೋ ಚಾನ್ಸೇ ಇಲ್ಲ। ನಾವು ಯಾಕೆ ಅಂದರೆ 6 ಕಪ್ಪಿನಷ್ಟು ನೀರನ್ನ ಸೇರಿಸಿರೋದ್ರಿಂದ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ। ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಈಗ ನೋಡಿದರೆ ಒಂಥರ ಗಂಜಿ ಥರ ಹದದಲ್ಲಿ ಬಂದಿದೆ ಹಂತದಲ್ಲಿ ಇದನ್ನ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 2 ರಿಂದ 3 ನಿಮಿಷದಿಂದ ಬೇಯಿಸಬೇಕಾಗುತ್ತೆ। ಇದು ಬೇಯೋ ಹೊತ್ತಿಗೆ ಒಂದು ಸಿಂಪಲ್ಲಾಗಿ ನೀರು ಚಟ್ನಿ ಮಾಡ್ಕೊಳ್ಳೋಣ, ನೀರು ಉಪ್ಪಿಟ್ಟಿಗೆ ಎಕ್ಸಲೆಂಟ್ ಕಾಂಬೋ। ನೀರು ಚಟ್ನಿಗೆ ನಾನು ಇಲ್ಲಿ ಮಿಕ್ಸಿ ಜಾರಿಗೆ 1-2 ಟೇಬಲ್ ಸ್ಪೂನಷ್ಟು ಹಸಿಕಾಯಿ ಪೀಸಸ್ಸು, 4 ಟೇಬಲ್ ಸ್ಪೂನಷ್ಟು ಹುರಿಗಡ್ಲೆನ ಸೇರಿಸ್ತಾ ಇದ್ದೀನಿ। ಇದರೊಂದಿಗೆ ನಾವು ಮತ್ತೆ ಸಾಮಗ್ರಿಗಳನ್ನ ಸೇರಿಸಬೇಕಾಗುತ್ತೆ, ಅದೇನು ಅಂದರೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ। ನಾನಿವತ್ತು 2 ಹಸಿಮೆಣಸಿನಕಾಯಿನ ಸೇರಿಸ್ತಾ ಇದ್ದೀನಿ, ಜೊತೆಗೆ 1/2 ಇಂಚಿನಷ್ಟು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ। ಇದರೊಂದಿಗೆ 1 ಹಿಡಿಯಷ್ಟು ಕೊತ್ತಂಬರಿ ಎಲೆನ ಸೇರಿಸ್ತಾ ಇದ್ದೀನಿ, ಫ್ಲೇವರು ಚೆನ್ನಾಗಿ ಬರುತ್ತೆ, ಕಲ್ಲರು ಸಹ ಗ್ರೀನಾಗಿ ಬರುತ್ತೆ। ಇದನ್ನ ಒಂದು ಸಾರಿ ಪುಡಿ ಮಾಡ್ಕೊಂಡ್ಮೇಲೆ ನೀರನ್ನು ಹಾಕಿ ಇದನ್ನು ಸ್ವಲ್ಪ ತರ್ತರಿಯಾಗಿ ಈ ರೀತಿ ನಾನು ರುಬ್ಕೊಂಡಿದ್ದೀನಿ। ಈ ಚಟ್ನಿ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ನೀರನ್ನು ನೀವು ಇದಕ್ಕೆ ಸೇರಿಸ್ಕೋಬಹುದು, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬಹುದು। ಆದರೆ ನೀರು ಉಪ್ಪಿಟ್ಟಿಗೆ ನೀರು ಚಟ್ನಿ ಎಕ್ಸಲೆಂಟ್ ಕಾಂಬೋ, ಖಂಡಿತವಾಗ್ಲೂ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ। ಈಗ ನೋಡಿದ್ರೆ ಹದವಾಗಿ ಕರೆಕ್ಟಾಗಿ ನೀರು ಚಟ್ನಿ ರೆಡಿಯಾಗಿದೆ। ಉಪ್ಪು ಕಡಿಮೆ ಇದೆ ಅಂದರೆ ಈಗ ಉಪ್ಪಿನ ಪುಡಿನ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು। ಇದಕ್ಕೆ ಒಂದು ಸಿಂಪಲ್ ಆಗಿ ಒಗ್ಗರಣೆ ಸೇರಿಸಿದ್ದೀನಿ, ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಎಲೆ, ಜೊತೆಗೆ ಸ್ವಲ್ಪ ಇಂಗಿನ ಪುಡಿ ಒಗ್ಗರಣೆನ ಈ ಚಟ್ನಿಗೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ರುಚಿಯಾದಂಥ ನೀರು ಚಟ್ನಿ ರೆಡಿ। ಈ ನೀರು ಚಟ್ನಿ ನೀರು ಉಪ್ಪಿಟ್ಟೊಂದಿಗೆ ಚೆನ್ನಾಗಿರುತ್ತೆ, ಇಡ್ಲಿ ಜೊತೆ ಚೆನ್ನಾಗಿರುತ್ತೆ, ಹಾಗೆಯೇ ದೋಸೆ ಜೊತೆ ಎಕ್ಸಲೆಂಟ್ ಆಗಿರುತ್ತೆ। ಈ ಚಟ್ನಿ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಅಂದರೆ 2 ರಿಂದ 3 ನಿಮಿಷ ಸಾಕಷ್ಟೇ। ಈಗ ನೀರು ಚಟ್ನಿ ರೆಡಿಯಾಗಿದೆ। ಇಲ್ಲಿ 2 ರಿಂದ 3 ನಿಮಿಷದಲ್ಲಿ ಉಪ್ಪಿಟ್ಟು ಸಹ ಚೆನ್ನಾಗಿ ಲೋ ಫ್ಲೇಮಲ್ಲಿ ಬೆಂದು ರೆಡಿಯಾಗಿದೆ। ಈಗ ನೋಡಿದ್ರೆ ಹದವಾಗಿ ನೀರು ಉಪ್ಪಿಟ್ಟು ಇಲ್ಲಿ ರೆಡಿಯಾಗಿದೆ, ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿದೆ। ಇನ್ನೂ ತೆಳ್ಳಗೆ ಬೇಕು ಅಂದರೆ ನೀವು ಮಾಡ್ಕೋಬಹುದು, ಆದರೆ ಈ ಹದ ಕರೆಕ್ಟಾಗಿರುತ್ತೆ ಬಿಸಿಯಾಗಿ ತಿನ್ನೋದಾದರೆ। ಇದು ಬಿಸಿ ಇರಬೇಕಾದ್ರೆ ಧಾರಾಳವಾಗಿ ಸಣ್ಣಗೆ ಕತ್ತರಿಸಿರೋಂಥ ಕೊತ್ತಂಬರಿ ಎಲೆ, ಜೊತೆಗೆ 1 ಟೀ ಸ್ಪೂನಷ್ಟು ತುಪ್ಪನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ। ಉಪ್ಪಿಟ್ಟು ಇಷ್ಟ ಇಲ್ಲ ಬೇಡ ಅನ್ನೋರಿಗೆ ಈ ರೀತಿ ನೀರು ಉಪ್ಪಿಟ್ಟೊಂದಿಗೆ ನೀರು ಚಟ್ನಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಈ ನೀರುಪ್ಪಿಟ್ಟನ್ನು ಆದಷ್ಟು ಬಿಸಿ ಬಿಸಿಯಾಗಿರಬೇಕಾದ್ರೆ ತಿಂದರೆ ಎಕ್ಸಲೆಂಟ್ ಆಗಿರುತ್ತೆ. ತಟ್ಟೆ ತುಂಬ ಬಿಸಿ ಬಿಸಿಯಾದಂಥ ನೀರುಪ್ಪಿಟ್ಟನ್ನು ಹಾಕ್ಕೊಂಡು ಇನ್ನು ಅರ್ಧ ಭಾಗದಲ್ಲಿ ನೀರು ಚಟ್ನಿನ ಹಾಕ್ಕೊಂಡು ತಿಂತಿದ್ರೆ ಆಹಾ ಏನಪ್ಪ ಎಷ್ಟು ಚೆನ್ನಾಗಿದೆ ಅಂತ ಅನಿಸುತ್ತೆ. ಬೆಳಗಿನ ಗಡಿಬಿಡಿಯಲ್ಲಿ 10 ರಿಂದ 15 ನಿಮಿಷದಲ್ಲಿ ಈ ಕಾಂಬೋ ರೆಸಿಪಿನ ನಾವು ರೆಡಿ ಮಾಡಬಹುದು. ಇವತ್ತು ಈ ನೀರುಪ್ಪಿಟ್ಟು ನೀರು ಚಟ್ನಿ ಜೊತೆ ನಾನು ಖಾರವಾಗಿರೋಂಥ ಕೆಂಪು ಮೆಣಸಿನಕಾಯಿ ಚಟ್ನಿನೂ ಮಾಡಿದ್ದೀನಿ. ಇದಂತೂ ಎಕ್ಸಲೆಂಟ್ ಫ್ಲೇವರು. ಇದ್ರ ಜೊತೆ ವಡೆ ಇದ್ರಂತೂ ಒಂದು ಎಕ್ಸ್ಟ್ರಾ ಬೋನಸ್ ಇದ್ದ ಹಾಗೆ. ನಿಮಗೆಲ್ಲ ಈ ಕಾಂಬೋ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗಲೂ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವು ಇನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆ ಯಾಕೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಶೇರ್ ಚಾಟ್ನಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.